ಕಾವೇರಿ ವಿಚಾರವಾಗಿ ನಾಳೆ ಬೆಂಗಳೂರು ಬಂದ್ ಕರೆಯಲಾಗಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಎಎಪಿ ರಾಜ್ಯಾಧ್ಯಕ್ಷರು ಮತ್ತು ಕನ್ನಡಪ್ರಭ ಮುಖಂಡರಾದ ಮುಖ್ಯಮಂತ್ರಿ ಚಂದ್ರನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಾಳೆ ಬೆಂಗಳೂರು ಬಂದ್ ಕರೆಯಲಾಗಿದೆ ಬೆಂಗಳೂರು ಬಂದ್ನ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಮತ್ತು ನಾಳೆ ಸ್ವರೂಪ ಯಾವ ರೀತಿ ಇರುತ್ತೆ ಸರಳವಾಗಿದೆ ಸುಲಭವಾಗಿದೆ 90ಕ್ಕೂ ಹೆಚ್ಚು ಪರ್ಸೆಂಟೇಜ್ ನಮಗೆ ಬೆಂಬಲ ಇದೆ ಸಾರ್ವಜನಿಕರಿಂದಲೂ ಬೆಂಬಲ ಇದೆ ಎಲ್ಲ ವರ್ಗದ ಜನಗಳಿಂದಲೂ ಬೆಂಬಲ ಇದೆ ಶಾಂತಿಯುತವಾದ ಬೆಂಬಲಿಗೆ ಕರೆ ಕೊಡ್ತಾ ಇದ್ದೀವಿ ನಾವು ನಮ್ಮ ಸಂರಕ್ಷಣಾ ಇದು ಸಮಿತಿ ಒಂದು ಏನಂತ ನಾವು ಕೂಡ ಶಾಂತಿಯುತವಾಗಿ ಬೆಂಗಳೂರಿನ ಟೌನ್ ಹಾಲಿನ ಮುಂದೆ ಸೇರ್ಕೊಂಡು ರ್ಯಾಲಿ ಸ್ಕೂಟರ್ ಮೋಟಾರ್ ಬೈಕ್ ಕಾರು ಇವೆಲ್ಲಾನು ಅಲ್ಲಿಂದ ಒಂದು ಪ್ಲಕಾರ್ಡ್ಸ್ ಗಳನ್ನು ನಮ್ಮ ಡಿಮ್ಯಾಂಡ್ಸ್ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಖಂಡಿತ ನೀರು ಇಮಿಡಿಯೇಟ್ ನಿಲ್ಲಿಸಬೇಕು ಸದನ ಕರಿಬೇಕು ಅಂತ ಅಲ್ಲಿಂದ ಸೀದಾ ಮೆರವಣಿಗೆ ಮೇಲೆ ಇಲ್ಲಿಗೆ ಬಂದು ಇಲ್ಲಿ ಸಾರ್ವಜನಿಕವಾಗಿ ಒಂದಷ್ಟು ಜಾಗೃತಿಯನ್ನು ಉಂಟು ಮಾಡಿ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದು ಹೇಳಿ ಸರ್ಕಾರ ತತ್ಕ್ಷಣಕ್ಕೆ ಏನಾಗಬೇಕಾಗಿದೆ ಅನ್ನೋದನ್ನು ಹೇಳಿ ಆಮೇಲೆ ಪ್ರತಿಕ್ರಿಯಿಸಿ ಬಂದು ಅಂತ ಬೇಡಿಕೆ ಇಡ್ತಾ ಇದ್ದೀವಿ ನಾಳೆಯ ಬೆಂಗಳೂರು ಬಂದ್ಗೆ ಕೆಲವೊಂದು ಸಂಘಟನೆಗಳು ಮೊದಲು ಬೆಂಬಲ ಕೊಟ್ಟಿತ್ತು ಈಗ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದೆ ಆ ವಿಚಾರವಾಗಿ ಹೇಳ್ತೀರಿ ಇದು ಹುಡುಗಾಟದ ವಿಚಾರ ಆಗುತ್ತೆ ಇದು ಯಾವುದೋ ಒಂದು ಸಣ್ಣ ಪುಟ್ಟ ಅಂದರೆ ಭಾಳ ಗಂಭೀರವಾದ ವಿಚಾರ ಇದರಲ್ಲಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಅನುಕೂಲ ಸಿಂಧು ರಾಜಕಾರಣ ಮಾಡ್ತೀವಿ ಅನ್ನೋರಿಗೆ ನಾವೇನು ಹೇಳೋಕ್ಕೋಣ ಹಾಗಾಗಿ ಅವ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೋಗಲ್ಲ ಯಾಕೆ ಬಂದ್ರೆ ಹಾಗಾದ್ರೆ ನಮ್ಮ ಹತ್ರ ಇಲ್ಲಿ ಸಪೋರ್ಟ್ ಮಾಡಿ ಮತ್ತು ಬಿಟ್ಟು ಯಾಕೆ ಹೋದರು ಅದು ಅವರೇ ಹೇಳಬೇಕು ಹೊರತು ನಾವು ಯಾರು ಬಂದರೂ ನಾವು ಬಂದ್ ಮಾಡ್ತೀವಿ ಯಾರು ಬಿಟ್ಟು ಹೋದರೂ ನಾವು ಬಂದ್ ಮಾಡ್ತೀವಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇದರಿಂದ ಸಾಮಾನ್ಯ ಜನರಿಗೆ ಒಂದು ರೀತಿ ಕಷ್ಟನೂ ಆಗುತ್ತೆ ಮತ್ತು ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಸಂದೇಶ ಕೂಡ ಹೋಗುತ್ತೆ ಅಲ್ವಾ ಇದು ನಿರಂತರವಾಗಿ ಆಗುತ್ತೆ ಒಗ್ಗಟ್ಟು 100ಕ್ಕೆ 100 ಭಾಗ ಪಡ್ಕೊಳ್ತಕ್ಕಂಥದ್ದು ಪಕ್ಷಾತೀತ ಒಂದು ಯಾವುದೂ ಒಂದು ಆಸನೆ ಪಡೆದು ಒಬ್ಬ ಹುತಾತ್ಮನಾಗ್ತಲ್ಲ ಮಹಾತ್ಮ ಗಾಂಧಿ ಅಂಥವ್ರಿಗಿದು ಬೇರೆಯವರಿಗೆಲ್ಲ ಇದು ಅನ್ವಯ ಆಗಲ್ಲ ಇದು ನಡೀತಾನೆ ಇರ್ತದೆ ವಾಟಾಳ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನಾನು ಶಾಸಕನಾಗಿದ್ದೆ ಅವರು ಶಾಸಕನಾಗಿದ್ದರು ನಮಗಿಂತ ಬಹಳ ಹಿಂದಿನಿಂದಲೂ ಹೋರಾಟವನ್ನು ಮಾಡಿದಂಥವ್ರು ಇವತ್ತಿನ ಕಾಲಘಟ್ಟದಲ್ಲಿ ಅವರು ಈ ಥರದ ಇನ್ನೊಬ್ಬರು ಮಾಡಬಾರ್ದು ಅವ್ರು ಮಾಡ್ತಕ್ಕಂಥ ಸರಿಯಿಲ್ಲ ನಾನು ಮಾಡಿದ್ದಕ್ಕೆ ಒಪ್ಕೋಬೇಕು ಅಂತ ಏನಾದರೂ ಧೋರಣೆ ಇದ್ದರೆ ಅದು ತಪ್ಪು ನಾವು ಮಾಡಿದ್ದೀವಿ ತೀರ್ಮಾನ ನೀವು ಹಿರಿಯರಾಗಿ ನಮಗೆ ಸಲಹೆ ಕೊಡಿ ಸಲಹೆ ಕೊಡೋದಕ್ಕೆ ಸಪೋರ್ಟ್ ಮಾಡಿ ಬೆಂಬಲಿಸಿ ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ಬೆಂಬಲಿಸಿದ್ರೆ ನಾವು ಕೊಡ್ತೀವಿ ಸರ್ ಕೊನೆ ಪ್ರಶ್ನೆ ಸರ್ಕಾರದ ವಿರುದ್ಧ ನೀರು ಬಿಡಬಾರ್ದು ಅನ್ನೋಂತಹ ಒಂದು ಅಕ್ಕೋತಾಯದ ಜೊತೆ ಜೊತೆಗೆ ತಾರ್ಕಿಕ ಅಂತ್ಯವನ್ನು ಕೂಡ ಕೇಳ್ತಾ ಇದ್ರೆ ಒಂದು ಸಂಧಾನ ಸೂತ್ರ ಬೇಕು ಅಂತ ನಾಳೆಯ ಬೆಂಗಳೂರು ಬಂದ್ ಬಿಸಿ ಸರ್ಕಾರಕ್ಕೆ ತಟ್ಟುತ್ತೆ ಅಂತ ಅನ್ಸುತ್ತಾ ತಟ್ಟಬೇಕು ಅನ್ನೋದು ನಮ್ಮ ಆದ್ಯ ಕರ್ತವ್ಯ ತಟ್ಟದೇ ಇದ್ದಾಗ ಅಂದರೆ ಅವರು ಮಿತಿಮೀರಿದ್ದಾರೆ ಅಧಿಕಾರದ ಒಂದು ಅಹಂನಲ್ಲಿ ಮತ್ತು ತಾತ್ಸಾರ ಮನೋಭಾವನೆ ಉದಾಸೀನ ಮನೋಭಾವನೆ ನಾವು ಏನು ಮಾಡಿದ್ರೂ ನಡೆಯುತ್ತೆ ಚುನಾವಣೆಗಳಲ್ಲಿ ಬೇಕಾದಷ್ಟು ಚುನಾವಣೆ ಟೈಮ್ನಲ್ಲಿ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೊಟ್ಟುಬಿಟ್ರೆ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಅವ್ರಿಗೆ ಇರೋದರಿಂದ ಜನರ ಕಷ್ಟದ ಬಗ್ಗೆ ಅವ್ರಿಗೆ ತಟ್ತಾ ಇಲ್ಲ ಆ ತಟ್ಟಿಸೋದಕ್ಕೋಸ್ಕರವೇ ಇವತ್ತು ಮಾಡ್ತಾ ಇರೋದು ಇದಿಷ್ಟು ಎಎಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಮೇಶ್ ಜೊತೆ ಮಲ್ಲೇಶ್ ಪೊಲಿಟಿಕಲ್ 360 ಬೆಂಗಳೂರು